ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪಿತೃಗಳಿಗೆ ಪೂರ್ವಜರಿಗೆ ತರ್ಪಣ ನೀಡಲು ವಿಶೇಷವಾಗಿ ಪವಿತ್ರವಾದ ಪಿತೃಪಕ್ಷದ ಕೊನೆಯ ದಿನವು ಮಹಾಲಯ ಅಮಾವಾಸ್ಯೆಯಾಗಿದೆ. ಈ ದಿನವನ್ನು ಅಪರ ಕರ್ಮಗಳು ಮತ್ತು ಕ್ರಿಯಾವಿಧಿಗಳನ್ನು ಮಾಡಲು ಅತ್ಯಂತ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ. ಕೇಳುಗರೆ, ಈ ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆಯ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ಆಚರಣೆಗಳ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಪುರೋಹಿತರಾದ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಯುತ ಶಶಿಧರ್ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ಯಾವುದೇ ಒಂದು ಹಬ್ಬ, ವ್ರತಾಚರಣೆ, ಯಾವುದೇ ಒಂದು ಆಚರಣೆ ಮಾಡ್ತೀವಿ ಅಂತಂದರೆ ಅದರದ್ದು ಹಿನ್ನೆಲೆ, ವಿಶೇಷತೆ ಇದ್ದೇ ಇರುತ್ತೆ ಸರ್. ಹಾಗಿದ್ರೆ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯ ಹಿನ್ನೆಲೆ ಮತ್ತು ವಿಶೇಷತೆಯನ್ನು ತಿಳಿಸೋದಾದರೆ? ನೋಡಿ, ಇದು ಜನಗಳಿಗೆ ತಿಳುವಳಿಕೆ, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೀರಿ, ತುಂಬ ಸಂತೋಷ. ನೀವು ಪ್ರತಿಯೊಂದು ಹಬ್ಬಗಳಲ್ಲೂ ಈಗ ಯುಗಾದಿ ಹಬ್ಬ, ದೀಪಾವಳಿ, ಶಿವರಾತ್ರಿ, ಆಮೇಲೆ ದಸರಾ ಟೈಮಲ್ಲಿ ಮಹಾನವಮಿ, ವಿಜಯದಶಮಿ, ಇಂಥ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ನಿಮ್ಮ ಬಾನುಲಿ ಕೇಂದ್ರದಿಂದ ಪ್ರಸಾರ ಮಾಡಿ ಎಲ್ರಿಗೂ ತಿಳುವಳಿಕೆ ಕೊಡ್ತಾ ಇದ್ರಿ. ನನಗೆ ತಿಳಿದ ಮಟ್ಟಿಗೆ ಇದೇ ಮೊದಲನೇ ಸರಿ ಅಂತ ಅನಿಸುತ್ತೆ, ಪಿತೃಪಕ್ಷದ ವಿಚಾರವಾಗಿ ನೀವು ತಿಳ್ಕೊಳ್ಳೋದಕ್ಕೆ ಅಂತ ತುಂಬ ಸಂತೋಷ. ನೋಡಿ, ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ, ಈಗ ನಾವು ಪ್ರತಿ ವರ್ಷನೂ ಮನೆಯಲ್ಲಿ ಸಡಗರ ಸಂಭ್ರಮದಿಂದ ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ. ಆದರೆ ಸತ್ತೋಗಿರೋನ್ ಮರ್ತೇ ಬಿಡ್ತೀವಿ. ನಾವು ಇದ್ದಾಗ ಚೆನ್ನಾಗಿ ಸಂತೋಷ ಪಡ್ಕೊಂಡು ನಾನು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಮಾಡ್ಕೊಂಬಿಡ್ತೀವಿ. ಪಾಪ ಸತ್ತೋರ್ಗು ನಾವು ಒಂದು ದಿವಸನಾದರೂ ಊಟ ಹಾಕಿಬಿಡ್ವೆ. ಇದಕ್ಕೆ ಪ್ರಾಚೀನ ಕಾಲದಿಂದ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ. ಇದು ಹೇಗೆ ಅಂದರೆ, ಪಿತೃಪಕ್ಷ ಅಂತಂದರೆ ಪಂಚಮಹಾ ಅಪರಪಕ್ಷ ಅಂತ, ಆಷಾಢ್ಯಾದಿ ಪಂಚಮಹಾ ಅಪರಪಕ್ಷ ಅಂದರೆ ಆಷಾಢದ ತಿಂಗಳಿಂದ ಶ್ರಾವಣ ಮಾಸದ ಅಮಾವಾಸ್ಯೆವರೆಗೆ ಪಕ್ಷ ಬರುತ್ತೆ. ಪಕ್ಷ ಅಂದರೆ 15 ದಿವಸ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಅದರಲ್ಲಿ ಪ್ರತಿ ಪಕ್ಷದಲ್ಲಿ ಅಂದರೆ ಆ 15 ದಿವಸದಲ್ಲಿ ಪಾಡ್ಯದಿಂದ ಪೌರ್ಣಮಿವರೆಗೆ ಶುಕ್ಲ ಪಕ್ಷ, ಪೌರ್ಣಮಿ ಆದ ಪಾಡ್ಯದಿಂದ ಅಮಾವಾಸ್ಯವರೆಗೆ ಕೃಷ್ಣ ಪಕ್ಷ. ಇದರಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎರಡು ಪಕ್ಷಗಳು ಸೇರಿದ್ರೆ ಒಂದು ಮಾಸ. ಇವಾಗ 5ನೇ ಪಕ್ಷ ಅಂತಂದರೆ ಗೌರಿ ಹಬ್ಬ ಆದಮೇಲೆ ಭಾದ್ರಪದ ಮಾಸ ಪೌರ್ಣಮಿ ಆದಮೇಲೆ ಪಾಡ್ಯ ಬಿದಿಗೆ ಹೇಗೆ ಬಂದಾಗ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯವರೆಗೆ ಇದನ್ನು ಪಿತೃಪಕ್ಷ ಅಂತ ಕರಿತೀವಿ. ಈ ದಿವಸಗಳಲ್ಲಿ ಯಾರು ಗತಿಸಿರ್ತಾರೆ ಅಂದರೆ ಮೃತ ಹೊಂದಿರ್ತಾರೆ ಅವ್ರಿಗೆ ನಾವು ಊಟ ಹಾಕೋದು, ನಾವು ಊಟ ಮಾಡ್ತೀವಿ ಅಂತ ಹೇಗೆ ಹೇಳ್ತೀವಿ, ಪಿತೃದೇವತೆಗಳಿಗೆ ಒಂದು ತರ್ಪಣ ರೀತಿಯಲ್ಲಿ ನಾವು ಅವ್ರಿಗೆ ಊಟ ಹಾಕೋದು ಲೆಕ್ಕ ಆಗುತ್ತೆ. ತರ್ಪಣ ಕೊಡೋದು ಅಂದರೆ ಹೇಗೆ ತರ್ಪಣ ಕೊಡಬೇಕು, ಯಾವ ಥರ ಅಂತಂದರೆ ತಿಳಿದಿರೋ ಅಂಥ ಪುರೋಹಿತರನ್ನ ಮನೆಗೆ ಕರೆದು ಯಾವ ರೀತಿ ಮಾಡಬೇಕು ಅಂತ ಮುಂಚಿತವಾಗಿ ಎಲ್ಲನೂ ತಿಳ್ಕೊಂಡು ನಮ್ಗೆ ಯಾವತ್ತು ಮಾಡಬೇಕು ಅನಿಸುತ್ತೆ ಅಂದರೆ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆ ಅಂತಂದರೆ ಫಸ್ಟು ತಂದೆ, ತಂದೆಯಿಂದ ನಾವು. ಆದ್ದರಿಂದ ತಂದೆ ಸತ್ತಿರೋ ಅಂಥ ಮಕ್ಕಳು ಮಾತ್ರ ತರ್ಪಣಕ್ಕೆ ಅಧಿಕಾರಕ್ಕೆ ಬರ್ತಾರೆ. ತಾಯಿ ಸತ್ತೋಗಿಲ್ಲದೆ ಇದ್ದರೂ ಪರವಾಗಿಲ್ಲ, ತಾಯಿ ಬದುಕಿದ್ದು ತಂದೆ ಸತ್ತಿದ್ರೆ ಅವ್ರಿಗೆ ತರ್ಪಣದ ಅಧಿಕಾರ ಬರುತ್ತೆ. ತಂದೆಯಿಂದಲೇ ನಾವು, ಆದ್ದರಿಂದ ತಾಯಿದಷ್ಟು ಇದು ಬರಲ್ಲ. ಆದರೆ ಪ್ರಾಮುಖ್ಯತೆ ತಾಯಿಗೆ ವಿಚಾರ ಬೇರೆ, ತರ್ಪಣದ ವಿಚಾರಕ್ಕೆ ಬಂದಾಗ ತಂದೆನೇ ಮುಖ್ಯ. ಆದ್ದರಿಂದ ತಂದೆ ಸತ್ತ ಮೇಲೆ ಅವ್ರಿಗೆ ತರ್ಪಣ ಕೊಡೋ ವಿಚಾರಕ್ಕೆ ಬರೋದು. ತಂದೆ ಬದುಕಿದ್ದಾಗ ಯಾರಿಗೂ ಆ ಅಧಿಕಾರ ಇಲ್ಲ, ತಂದೆ ಇದ್ದಾಗ ಅವರೇ ಮಾಡ್ಕೋತಾರೆ ಅವ್ರ ಕೆಲಸನ. ಇದು ಏನು ಅಂತಂದರೆ, ನಾವು ಈಗ ಯಾರು ಸತ್ತರೆ ಎಷ್ಟನೇ ತಾರೀಕು ಸತ್ತೋದ್ರು, ಯಾವ ವಾರ ಅಂತ ಹೇಳ್ತೀವಿ. ಪಕ್ಷದ ವಿಚಾರ ಬಂದಾಗ ಯಾವ ತಿಥಿಲಿ ಮೃತ ಹೊಂದಿದ್ರು ಅವರು ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿದೆ ಪಾಡ್ಯ ಬಿದಿಗೆ ಈ ಥರ ಅಂತ. ಈಗ ಉದಾಹರಣೆಗೆ ನಮ್ಮ ತಂದೆ ಜ್ಯೇಷ್ಠ ಮಾಸದ ತದಿಗೆ ದಿವಸ ತೀರೋಗಿರೋದು. ಜ್ಯೇಷ್ಠ ಮಾಸದ ತದಿಗೆ ಅಂತಂದರೆ ಈ 15 ದಿವಸದಲ್ಲಿ ತದಿಗೆ ಬರುತ್ತಲ್ಲ, ಅವತ್ತು ಮಾಡಬೇಕು ಅಂತ ಇರೋದು. ಅದಾಗದಿಲ್ಲ ಅಂತಂದರೆ
ಮಹಾಭರಣಿ, ಭರಣಿ ನಕ್ಷತ್ರ ಬರುತ್ತೆ, ಅದು ಮಹಾಭರಣಿ, ಅದು ಶ್ರೇಷ್ಠವಾದ ದಿವಸ. ಮಧ್ಯಾಷ್ಟಮಿ ಅಂತಿದೆ, ಈ 15 ದಿವಸದಲ್ಲಿ ಪೌರ್ಣಿಮೆ ಆದಮೇಲೆ ಪಾಠ್ಯದಿಂದ ಅಮಾವಾಸ್ಯ ಒಳಗೆ ಅಷ್ಟಮಿ ಬರುತ್ತೆ, ಅದು ಪ್ರಸಿದ್ಧವಾದದ್ದು. ಅದಾಗದೆ ಹೋದರೆ ನಮಗೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗುವಂಥವ್ರು ಭಾನುವಾರ ಸಿಕ್ಬಿಟ್ರೆ ಒಳ್ಳೆಯದು, ನಮಗೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತಾರೆ. ಅವತ್ತಿನ ದಿವಸನೂ ಮಾಡ್ಬೋದು. ಇದು ಯಾವ ದಿವಸನೂ ಮಾಡೋಕ್ಕಾಗದೆ ಹೋದರೆ ಕೊನೆಗೆ ಅಮಾವಾಸ್ಯ ದಿವಸನಾದರೂ ಅವ್ರಿಗೆ ಒಂದು ದಿವಸ ಒಂದು ತುತ್ತ ಅನ್ನ ಹಾಕಿ ಅನ್ನೋ ದೃಷ್ಟಿಯಿಂದ ಕೊನೆಗೆ ಅಮಾವಾಸ್ಯ ದಿವಸನಾದರೂ ತಿಳಿತರ್ಪಣ ಕೊಡಬೇಕು. ಇದು ಹೇಗೆ ಅಂತಂದರೆ ಮಹಾಲಯ ಅಮಾವಾಸ್ಯಲೇ ತರ್ಪಣ ಕೊಡಬೇಕು ಅಂತ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆ ಅಂದರೆ ಪ್ರತಿ ಅಮಾವಾಸ್ಯೆ ಅಥವಾ ಸಂಕ್ರಮಣ ಈ ಎರಡು ದಿವಸದಲ್ಲೂ ಕೊಡ್ಬೋದು. ಈ ಎರಡು ದಿವಸದಲ್ಲಿ ಕೊಡಬೇಕಾಗಿದ್ದರೆ ದ್ವಾದಶ ಪಿತೃ ಅಂತ ಹೇಳ್ತೀವಿ. ಅಂದರೆ ಯಾರು? ತಂದೆ, ಅವರ ತಂದೆ, ಅವರ ತಂದೆ ಅಂದರೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ. ಆಮೇಲೆ ನಮ್ಮ ತಾಯಿ, ನಮ್ಮ ತಾಯಿಯ ಅತ್ತೆ, ಅವರತ್ತೆ ಅಂದರೆ ನಮ್ಮ ತಾಯಿ, ನಮ್ಮ ಅಜ್ಜಿ, ಮುತ್ತಜ್ಜಿ. ಇದಾದ ಮೇಲೆ ತಾಯಿಯ ತಾಯಿ, ಅಜ್ಜಿಯವರ ಅತ್ತೆ, ಅವರತ್ತೆ, ತಾಯಿಯ ತಂದೆ, ಅವ್ರ ತಂದೆ, ಅವ್ರ ತಂದೆ, ಮುತ್ತಾತ, ಮೂರು ಜನ. ಇದು ದ್ವಾದಶ ಪಿತೃ ಅಂತಂದರೆ 12 ಜನಕ್ಕೆ ಬರುತ್ತೆ. ಈ ಪ್ರತಿ ಅಮಾವಾಸ್ಯೆಯಲ್ಲಿ ಅಥವಾ ಸಂಕ್ರಮಣ ಅಂತಂದ್ರೇನು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು, ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡುವಂಥ ಕಾಲನ ಸಂಕ್ರಮಣ ಅಂತ ಹೇಳ್ತಾರೆ. ಅವತ್ತು ಕೊಡ್ಬೋದು, ಅಮಾವಾಸ್ಯ ದಿವಸನೂ ಕೊಡ್ಬೋದು. ಇದನ್ನು ಸಾಮಾನ್ಯ ನಮ್ಮ ಜನಗಳು ಏನು ಮಾಡಿದ್ದಾರೆ, ವರ್ಷಕ್ಕೊಂದು ಸತಿ ಮಾಡಬೇಕು ಅಂತ. ವರ್ಷಕ್ಕೊಂದು ಸತಿ ಮಾಡಬೇಕು ಅಂತಂದರೆ ಸಸ್ಯಾಹಾರ ಮಾಡ್ತಾರೆ, ಮಾಂಸಾಹಾರ ಮಾಡಬೇಕು ಅಂತ ಏನಿಲ್ಲ. ನಮ್ಮ ತೃಪ್ತಿಗೆ ನಾವು ಮಾಡ್ಕೋಬೇಕು, ನಮ್ಮದು ಮಾಂಸಾಹಾರ ಮಾಡಬೇಕು ಅಂತ ಎಲ್ಲೂ ಇಲ್ಲ ಹಿಂದಿನಿಂದ. ಏನು ಅಂತಂದರೆ ಅವತ್ತಿನ ದಿವಸ ಏನು ಬೇಕಾದ್ರೂ ದಾನ ಕೊಡ್ಬೋದು. ಏನು ಬೇಕಾದ್ರೂ ದಾನ ಕೊಡ್ಬೋದು ಅಂತಂದರೆ ಬ್ರಾಹ್ಮಣನ ಮನೆಗೆ ಕರೆದು ನಮ್ಮ ತಾಯಿ ಅಥವಾ ನಮ್ಮ ತಂದೆ, ನಮ್ಮ ತಾತ ಇವರೆಲ್ಲ ಹೋಗಿರೋವಂಥವ್ರಿಗೆ ಒಂದು ತರ್ಪಣ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಏನು ಬೇಕೋ ಪರಿಕರಗಳನ್ನೆಲ್ಲ ಮುಂಚೆನೇ ರೆಡಿ ಮಾಡಿಕೊಂಡು ಅವರು ಇಂಥ ಟೈಮ್ಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ಬಂದಾಗ ಅವರಿಗೆ ಯಾರು ತೀರೋಗಿರ್ತಾರೋ ಮನೆಯಲ್ಲಿ ಅವರಿಗೆ ತಿಲ ತರ್ಪಣಗಳನ್ನು ಕೊಟ್ಟು ಆಮೇಲೆ ಬಂದ ಬ್ರಾಹ್ಮಣನಿಗೆ ಸತ್ಕರಿಸಿ ನಿಮ್ಮಲ್ಲಿ ಏನಿದೆಯೋ ಅದನ್ನು ಒಂಚೂರು ಇದನ್ನು ಮಾಡ್ಕೊಳ್ಳೋದೇನೆ ಸ್ವಾಮಿ, ನಮ್ಮಲ್ಲಿರೋದು ಇದು, ಇದನ್ನು ತೊಗೊಂಡು ಹೋಗಿ ಅಂತ ಒಂದು ತಾಂಬೂಲ ದಕ್ಷಿಣೆ, ಏನು ತರಕಾರಿಯಿಂದ ಹಿಡಿದು ಏನು ಬೇಕಾದ್ರೂ ದಾನ ಕೊಡ್ಬೋದು. ಅದು ಇಂಥದ್ದೇ ಕೊಡಬೇಕು ಅಂತೇನಿಲ್ಲ, ಇಂಥದ್ದು ಕೊಡಬಾರ್ದು ಅಂತಿಲ್ಲ, ಯಾವುದನ್ನು ಬೇಕಾದ್ರೂ ಕೊಡ್ಬೋದು. ಈ ರೀತಿಯಾಗಿ ಈ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಅಂತ ಹೇಳ್ತಾರೆ. ಇದಕ್ಕೆ ತರ್ಪಣ ಕೊಡಬೇಕಾಗಿದ್ದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ, ಬಾಕಿ ಅಮಾವಾಸ್ಯ ಸಂಕ್ರಮಣದಲ್ಲಿ ತಂದೆ ದ್ವಾದಶ ಪಿತೃಗಳು ಅಂತ. ಇದಕ್ಕೆ ಸರ್ವೇ ಕಾರುಣ್ಯ ಪಿತೃಣಾಂ ಅಕ್ಷಯ ಪುಣ್ಯಲೋಕಾವಾಪ್ತ್ಯರ್ಥಂ ಸಕ್ರನ್ ಮಹಾಲಯ ಅಮಾವಾಸ್ಯ ತಿಲತರ್ಪಣಂ ಕರಿಷ್ಯೆ ಅಂತ ಸಂಕಲ್ಪ. ಸಂಕಲ್ಪ ಏನು ಅಂತಂದರೆ ನಾವು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಮುಂಚಿತವಾಗಿ ಹೇಳಿ ಆಮೇಲೆ ತರ್ಪಣ ಕೊಡಬೇಕು. ಇದನ್ನು ಹೇಳಿದ್ನಲ್ಲ ಸಂಕಲ್ಪ ಅಂತ, ಸರ್ವೇ ಕಾರುಣ್ಯ ಪಿತೃಣಾಂ ಅಂತ ಈ ಥರ ಮೊದಲು ಹೇಳಿ ಆಮೇಲೆ ಯಾರ್ಯಾರಿಗೆ ತರ್ಪಣ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಜ್ಞಾಪಿಸ್ಕೊಂಡು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಯಾರಿಗೆ ಬೇಕಾದ್ರು ಅಂತಂದರೆ ಮನೇಲಿ ಒಂದು ಸಾಕಿರೋ ನಾಯಿ ಇರುತ್ತೆ ಅದಕ್ಕೂ ಕೊಡ್ಬೋದು. ಆಮೇಲೆ ಕಾಡಿಗೆ ಹೋಗಿರ್ತಾರೆ ಎಲ್ಲೋ ಕ್ರೂರ ಮೃಗಗಳಿಂದ ಮೃತಪಟ್ಟಿರ್ತಾರೆ ಅವ್ರಿಗೆ ಕೊಡ್ಬೋದು. ಯಾರ ತಾಯಿ ವಂಶ, ತಂದೆ ವಂಶ, ಬಂಧು ವಂಶ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಪ್ರತಿಯೊಂದು ಇದರಲ್ಲಿ ಮಾತ್ರ ಅಮಾವಾಸ್ಯ ಸಂಕ್ರಮಣದಲ್ಲಿ ಮಾತ್ರ ಮೂರು ತಲೆ ಅಂತಂದ್ರೆ ಅವ್ರಿಗೆ ಕೊಡಬೇಕು. ಅದು ಏನು ಅಂದ್ರೆ ವಸು, ರುದ್ರ, ಆದಿತ್ಯ ಅಂತ ಮೂರು ರೂಪಗಳನ್ನ ಸಂಸ್ಕೃತದಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಅದು ತಂದೆ, ಅವ್ರ ತಂದೆ, ಅವ್ರ ತಂದೆ, ಇದಿಷ್ಟು ಜನಕ್ಕೆ ಮಾತ್ರ ಅವತ್ತಿಗೆ ತಾಯಿ ಅವ್ರ ತಾಯಿ ಈ ಥರ ದ್ವಾದಶ ಪಿತೃ ಅಂತ ಹೇಳಿದ್ನಲ್ಲ ಇಷ್ಟು ಜನಕ್ಕೆ ಮಾತ್ರ ಅವಕಾಶ. ಈ ಮಹಾಲಯ ಪಕ್ಷದಲ್ಲಿ 15 ದಿವಸದಲ್ಲಿ ಯಾರಿಗೆ ಬೇಕಾದ್ರೂ ಕೊಡ, ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು, ತಂದೆ ತಾಯಿಗಳಿಗೆ ಸೇರಿ ಮಿಕ್ಕ ಎಲ್ಲಾರ್ಗೂ ಕೊಡ್ಬೋದು. ಸೊ ಇಷ್ಟೊತ್ತು ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯ ಆಚರಣೆ ಮತ್ತು ಎಷ್ಟು ತಲೆಮಾರಿಗೆ ಯಾವ ರೀತಿಯ ಪೂಜೆ ಮಾಡಬೇಕು ಹಿನ್ನೆಲೆ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಹಾಗಿದ್ರೆ ಈ ವರ್ಷದ ಮಹಾಲಯ ಅಮಾವಾಸ್ಯೆ ಯಾವಾಗ ಆರಂಭ ಆಗಿ ಯಾವಾಗ ಒಂದು ಅಂತ್ಯ ಆಗುತ್ತೆ ಸರ್? ನೋಡಿ, ಈ ವರ್ಷ 30ನೇ ತಾರೀಕು ಶನಿವಾರದಿಂದ ಪ್ರಾರಂಭವಾಗಿದೆ. ಅಕ್ಟೋಬರ್ 14ನೇ ತಾರೀಕು ಶನಿವಾರದ ದಿವಸ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಬರುತ್ತೆ. ಇವಾಗಲೇ ಶುರುವಾಗೋಗಿ ಯಾವತ್ತು ಬೇಕಾದ್ರೂ ಮಾಡ್ಬೋದು ಅಂತ ನಿಮ್ಗೆ ಹೇಳಿದೆ. ಇದನ್ನು ಏನು ಅಂತಂದರೆ ಮೊದಲೇ ಹೇಳಿದಾಗೆ ಮನೆಯಲ್ಲಿ
ಈಗ ನಾನು ಹೇಳಿದೆ ನಿಮಗೆ ಯಾರು ಯಾವಾಗ ಸತ್ತಿರ್ತಾರೆ ಅಂಥ ದಿವಸ ಮಾಡ್ಬೋದು, ಭರಣಿ ನಕ್ಷತ್ರ ದಿವಸ ಮಾಡ್ಬೋದು, ವ್ಯತಿಪಾತ ದಿವಸ ಮಾಡ್ಬೋದು ಅಂತ. ನಮ್ಮ ಜನ ಏನು ಮಾಡಿದ್ದಾರೆ, ಅಮಾವಾಸ್ಯೆಯೇ ಮುಖ್ಯನೇ ಹೊರತು ಬಾಕಿ ದಿವಸ ಅಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಅವತ್ತು ಮಾಡ್ತಾರೆ. ಆವಾಗ ಪುರೋಹಿತರು ಸರಿಯಾಗಿ ಸಿಕ್ಕಲ್ಲ, ಮಾಡೋದಕ್ಕಾಗಲ್ಲ, ಈ ಥರ ತೊಂದರೆಗಳಾಗುತ್ತೆ. ಈ ಥರ 15 ದಿವಸದಲ್ಲಿ ಮಾಡಿದಾಗ ನಿಮಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಇದು ಏನು ಅಂತಂದರೆ ಮನೆಯಲ್ಲಿ ಮಾಡ್ಬೋದು, ಮನೆಯಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕಿಂತಲೂ ನದಿ ತೀರಗಳಲ್ಲಿ ಈ ತಿಲತರ್ಪಣಾದಿಗಳನ್ನು ಕೊಟ್ಟು ಮನೆಗೆ ಬಂದು ಅಲ್ಲಿ ಯಾರು ಪುರೋಹಿತರು ಬಂದಿರ್ತಾರೋ ಅವ್ರಿಗೆ ಒಂದು ಫಲ ದಕ್ಷಿಣೆ ತಾಂಬೂಲ ಕೊಟ್ಟು ಸತ್ಕರಿಸೋದುವೆ ತುಂಬ ಒಳ್ಳೆ ಕೆಲಸ. ಆಮೇಲೆ ಇನ್ನೊಂದು ಏನಾಗುತ್ತೆ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಜೀವತ್ ಪಿತೃ ಅಂದರೆ ತಂದೆ ಇರೋರು ಮಾಡೋಕೂಡುದು ಅಂತ ಹೇಳಿದೆ. ನಮ್ಮ ಬಾಕಿ ಇವರೆಲ್ಲ ಏನು ಮಾಡ್ತಾರೆ, ಯಾರು ಆಗಲಿ ತರ್ಪಣ ಕೊಡ್ಬೋದು ಅಂತಾರೆ, ಅವ್ರಗಳಿಗೆ ಪಾಪ ತಿಳುವಳಿಕೆ ಇರಲ್ಲ. ನಾವು ಯಾರು ತರ್ಪಣ ಕೊಡಬೇಕು ಅನ್ನೋದನ್ನು ಮಾಡಿಕೊಂಡು ನಂತರ ಕೊಟ್ಟರೆ ಇದು ಯಾರು ನಮಗೆ ಗತಿಸಿರ್ತಾರೆ ಅವ್ರಿಗೆ ನಾವು ತರ್ಪಣ ಕೊಡೋ ಮುಖಾಂತರ ಶ್ರೇಯಸ್ಸು ನಮ್ಮ ವಂಶ ಅಭಿವೃದ್ಧಿ ಆಗೋದಕ್ಕೆ ತುಂಬ ಒಳ್ಳೆಯದು. ನದಿ ತೀರದಲ್ಲೂ ಈ ಒಂದು ಪಿತೃಪಕ್ಷನ ಮಾಡಬಹುದು ಅಂತ ಹೇಳಿದ್ರಿ, ಮನೆಗಳಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗುತ್ತೆ ಸರ್, ಪೂಜಾ ವಿಧಾನದ ಸ್ವರೂಪ ಏನು ತಿಳಿಸೋದಾದ್ರೆ ಸರ್? ನೋಡಿ, ಇದಕ್ಕೆ ಹೆಚ್ಚಿನ ಇದೇನಿಲ್ಲ, ಬೆಳೆದಂಥ ಪದಾರ್ಥಗಳನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಒಂದು ದೇವಸ್ಥಾನಕ್ಕಾಗಲಿ, ಒಬ್ಬ ಬ್ರಾಹ್ಮಣಂಗಾಗಲಿ, ಪುರೋಹಿತರಿಗಾಗಲಿ ದಾನ ಕೊಡು ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲಿ ಈಗ ಒಂದು ಪಕ್ಷ ಮನೆಯಲ್ಲಿ ಯಾರು ಅಶಕ್ತರು ಇರ್ತಾರೆ, ಆಚರಿಸಬೇಕು ಪಾಪ ತುಂಬ ಆಸೆಯಿಂದ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗಾಗಲ್ಲ. ಹಿಂದೆ ಎಲ್ಲ ಎಲ್ಲರೂ ಆಗಲಿ ನನ್ನ ಪಕ್ಕದ ಮನೆಯಲ್ಲಾಗಲಿ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಮಾಡ್ತೀನಿ ಅನ್ನೋಂಥ ಸಂದರ್ಭಗಳಿತ್ತು. ಇವಾಗ ಏನು ಆಗಿದೆ ಅಂದರೆ ಕಾಲ ಮುಂದುವರೆದಂತೆ ನಗರ ಪ್ರದೇಶದಲ್ಲಿ ಅದಕ್ಕಾಗೆ ಒಂದು ಮನೆಯನ್ನು ಮಾಡಿರ್ತಾರೆ. ಪುರೋಹಿತರು ಸಿಗ್ತಾರಲ್ಲಿ, ಅವ್ರಿಗೆ ಹೇಳಿಬಿಟ್ರೆ ಏನು ಹೋಗಬೇಕಾಗಿಲ್ಲ, ನೀವು ಸುಮ್ಮನೆ ಮನೆಯಿಂದ ಹೋಗಿ ಅವರೇ ಎಲ್ಲದಕ್ಕೂ ಏರ್ಪಾಡು ಮಾಡಿರ್ತಾರೆ. ಒಂದಿಷ್ಟು ದುಡ್ಡು ಅಂತ ಅದಕ್ಕೆ ಕೊಟ್ಟುಬಿಟ್ರೆ ಅದಕ್ಕೆ ತಕ್ಕ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೇನು ಅಡುಗೆ ಮಾಡಿಕೊಡಬೇಕು ಅದರಿಂದ ಹಿಡಿದು ಪೂರ್ತಿ ಪುರೋಹಿತರಿಗೂ ಅವರೇ ಹೇಳಿರ್ತಾರೆ, ಪ್ರತಿಯೊಂದು ಪದಾರ್ಥನೂ ಅವರೇ ತಂದಿರ್ತಾರೆ. ನೀವು ಇಷ್ಟು ಜನ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಇದ್ರ ಪ್ರಕಾರ ನಾನು ತರ್ಪಣ ಕೊಡಬೇಕು ಈ ಥರ ಇದೆ ಅಂದರೆ ಅದಕ್ಕೆ ಏನು ಅನುಕೂಲವಾಗಿ ಪರಿಕರಗಳು ಬೇಕೋ ಎಲ್ಲನೂ ಅವರೇ ಸಿದ್ಧ ಮಾಡಿಕೊಂಡು ನಿಮಗೂ ಊಟ ಹಾಕಿ ನೀವು ಅಂದ್ಕೊಂಡಿದ್ದಂಥ ಕಾರ್ಯಗಳನ್ನೆಲ್ಲ ಪೂರ್ಣ ಮಾಡಿ ಸ್ಥಳಗಳು ಮೈಸೂರು ಕೆಲವು ಕಡೆ ಎಲ್ಲ ಇದೆ. ಇದೆಲ್ಲ ಕೆಲವ್ರಿಗೆ ತಿಳಿದಿರಲ್ಲ, ಹೇಗೂ ಮಾಡ್ಬೋದು. ಆಮೇಲೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಇದೆ, ಈಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಂತೂ ಇದಕ್ಕೆಲ್ಲದಕ್ಕೂ ತುಂಬ ಅನುಕೂಲ ಮಾಡಿದ್ದಾರೆ. ಬೇಕಾದಷ್ಟು ಮನೆಗಳಿದೆ, ಅಲ್ಲಿಗೆ ಹೋದರೆ ಪುರೋಹಿತರುಗಳು ಸಿಗ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಪರಸ್ಥಳಕ್ಕಿಂತ ನಮ್ಮ ಸ್ವಂತ ಜಾಗದಲ್ಲಿ ಮಾಡೋದು ಇದು ತುಂಬ ಪುಣ್ಯ ನಮಗೆ. ಇದಕ್ಕೆ ಮನೆಯಲ್ಲಿ ಮಾಡ್ಕೋಬೇಕು ಅಂತಂದರೆ ಏನೂ ಇಲ್ಲ, ಪುರೋಹಿತರನ್ನ ಕರೆದಾಗ ಬರ್ತಾರೆ. ಕಲಶ ಸ್ಥಾಪನೆ ಅಂದರೆ ಅಲ್ಲೇ ಒಂದು ಮನೆಯಲ್ಲಿ ಯಾವುದು ತಾಮ್ರದ ಕಲಶ ಇರುತ್ತೆ, ಚೊಂಬಿರುತ್ತೆ, ಅದನ್ನು ಗಂಗಾದಿ ಸಪ್ತಮಾತೃಗೆ ನದಿಗಳನ್ನು ಆವಾಹನೆ ಮಾಡಿ ಸ್ಥಳ ಶುದ್ಧಿ ಮಾಡಿಕೊಂಡು ನೀವೆಲ್ಲ ಶುಚಿಯಾಗಿರ್ತಾರೆ. ಮನೆಗೆ ಕರೆದಾಗ ನಾವು ಈಗ ಮಾಡಬೇಕು ಅಂದರೆ ಒಂದು ಹಬ್ಬ ಇದನ್ನು ಮಾಡಬೇಕು ಅಂದರೆ ಎಲ್ಲ ಶುಚಿಯಾಗಿರ್ತಾರೆ. ಆದರೆ ಇದಕ್ಕೆ ತೋರಣ ಕಟ್ಟಬೇಕು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಇದು ಪಿತೃಗಳಿಗೆ ನಾವು ತರ್ಪಣ ಕೊಡೋದ್ರಿಂದ ಶುಭ ಕಾರ್ಯಗಳು ಬೇರೆ, ಇದು ಅಪರ ಕರ್ಮ ಅಂದರೆ ಸತ್ತೋರ್ಗೆ ಇದು ಮಾಡ್ತಾ ಇರೋ ಅಂಥ ವಿಚಾರದಲ್ಲಿ ಮಾಡ್ತಾ ಇರುವಾಗ ನಾವು ಶುಭ ಸಮಾರಂಭದಲ್ಲಿ ಮಾಡೋ ಹಾಗೆ ಏನೂ ಮಾಡಬೇಕಾಗಿಲ್ಲ. ಯಾವಾಗ ತರ್ಪಣ ಕೊಡ್ತೀವೋ ಹಣೆಗೆ ಇಟ್ಕೊಳ್ಳಲ್ಲ, ಶೂನ್ಯ ಲಲಾಟ ಅಂತ ಹೇಳ್ತೀವಿ, ಹಣೆಗೆ ಯಾವುದೂ ಇಟ್ಕೊಳ್ಳಲ್ಲ. ತರ್ಪಣ ಕೊಟ್ಟ ಮೇಲೆ ಅವರು ನಾವು ಏನು ಮಾಡಿರ್ತೀವಿ ಅದನ್ನು ನೈವೇದ್ಯ ಏನೂ ಮಾಡಿಲ್ಲ, ಹಣ್ಣು ಕಾಯಿ ನೈವೇದ್ಯ ಮಾಡೋ ಅಂತ ಇದು ಇದೆ. ಬ್ರಾಹ್ಮಣ ಸಂಪ್ರದಾಯದಲ್ಲ ಆಯಿತು ಅಂತಂದರೆ ಪಿಂಡ ಪ್ರಧಾನ ಅಂತ ಹೇಳೋದನ್ನೆಲ್ಲ ಈ ರೀತಿಯೆಲ್ಲ ಮಾಡ್ತೀವಿ. ಬಾಕಿಯಂತೆ ಏನು ಮಾಡ್ತಾರೆ, ನಮ್ಮ ರೈತಾಪಿ ಜನಗಳು ಮನೆಯಲ್ಲಿ ಕರೆದುಬಿಟ್ಟು ತಿಂಡಿಗಳನ್ನೆಲ್ಲ ಮಾಡಿಟ್ಕೊಂಡಿರ್ತಾರೆ, ಅದನ್ನು ಮಾಡಿ ಎಡೆ ಇಡೋದು ಅಂತಂತಾರೆ. ಎಡೆ ಇಡೋದು ಅಷ್ಟು ಪ್ರಶಸ್ತ ಅಲ್ಲ, ಹಿಂದಿನ ನಡ್ಕೊಂಬಂದಿದೆ ಒಂದು ಪ್ರತೀತಿ ನಾವು ಮಾಡ್ತೀವಿ ಅಂತ ಮಾಡ್ತಾರೆ. ಆದರೆ ಅದೆಲ್ಲ ನಾವು ತಿನ್ನಕ್ಕೆ ಹೊರತು ಮನೆಯಲ್ಲಿ ತರ್ಪಣವನ್ನು ಕೊಟ್ಟು ಮಾಡೋದೇ ತುಂಬ ಅನುಕೂಲನೇ ಹೊರತು ಇದಕ್ಕೇನು ಬೇರೆ ಏನು ಬೇಕಾಗಿಲ್ಲ. ಅಕ್ಕಿ ಬೇಕು, ಎಳ್ಳು ಬೇಕು, ನೀರು ಬೇಕು, ಇದನ್ನು ಬಿಟ್ಟುಬಿಟ್ರೆ ಅದು ಪರಿಕರ ಪಾತ್ರೆಗಳಿರಬೇಕಷ್ಟೇ. ನಾವು ತರ್ಪಣ ಕೊಡಬೇಕಾದ್ರೆ ಇದನ್ನು ಭೂಮಿಗೇ ಕೊಡಬೇಕು ತರ್ಪಣ ಅಂತ ಇರೋದು. ಮನೆಗಳಲ್ಲಿ ನೆಲ ನೀರು ಹೀರಲ್ವಲ್ಲ, ಆದ್ದರಿಂದ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನಾವು ತರ್ಪಣವನ್ನು ಕೊಡ್ತೀವಿ. ಗಣಪತಿ ಪ್ರಾರ್ಥನೆ ಮಾಡ್ಕೋಬೇಕು, ಕಲಶ ಸ್ಥಾಪನೆಯನ್ನು ಮಾಡ್ಕೋಬೇಕು, ಭೂ ಪ್ರಾರ್ಥನೆ ಮಾಡ್ಕೋಬೇಕು, ಸಂಕಲ್ಪ ಅಂತ ಹೇಳಿದ್ನಲ್ಲ ಅದನ್ನು ಅವತ್ತಿನ ದಿನಕ್ಕೆ. ಸಂಕಲ್ಪ ಅಂದರೆ ಏನು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ವಿಚಾರ. ಅದನ್ನು ಆದಮೇಲೆ ಅವ್ರಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು, ಇದಿಷ್ಟೇ ಹೊರತು ಬೇರೆ ಏನೂ ಇಲ್ಲ. ಮನೆಗೆ ಬಂದವ್ರಿಗೆ ದಾನ ಕೊಡಬೇಕು ಅಂತಂದರೆ ಏನು ಅಂತಂದರೆ
ಒಬ್ಬ ಬ್ರಾಹ್ಮಣ ಬಂದರೆ ಅವನಿಗೆ ಒಂದು ದಿವಸಕ್ಕಾಗೋ ಅಷ್ಟು ಊಟ ಅಂತಂದರೆ ಊಟಕ್ಕೆ ಅಕ್ಕಿ ಬೇಳೆ ಬೆಲ್ಲ ಕಾಯಿ ಹಾಲು ಮೊಸರು ಕಡಲೆಬೇಳೆ ತೊಗರಿಬೇಳೆ ಉದ್ದಿನ ಬೇಳೆ ಏನು ಬೇಕಾದ್ರೂ ದಾನ ಕೊಡ್ಬೋದು ನೀವು. ಅದ್ರ ಜೊತೆಗೆ ದಕ್ಷಿಣೆ ಇಲ್ಲದೆ ಕೊಟ್ಟರೆ ಅದರ ಫಲ ಇಲ್ಲ. ಅವಾಗ ಅವ್ರು ಹೇಳ್ತಾರೆ ನಿಮಗೆ ಪಿತೃಕಾರ್ಯವನ್ನು ಮಾಡಿದಂಥ ಫಲ ನಿಮಗೆ ಸಿಗಲಿ, ತಾಂಬೂಲ ದಕ್ಷಿಣೆ ಕೊಟ್ಟಿದ್ದೀರಿ, ಈ ತಾಂಬೂಲ ದಕ್ಷಿಣೆಯನ್ನು ನಾನು ಸ್ವೀಕರಿಸಿದ್ದೀನಿ, ಸ್ವೀಕರಿಸಿದಂಥ ಸಂದರ್ಭದಲ್ಲಿ ನಿಮಗೆ ಇದರ ಫಲ ದೊರಕಲಿ, ನೀವು ಮಾಡಿದಂಥ ಕರ್ಮದ ಫಲ ದೊರಕಲಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ತಾರೆ. ಇದು ಇಷ್ಟು ಮುಖ್ಯನೇ ಹೊರತು ಬಾಕಿಯಂತೆ ನಾವು ತಿಂಡಿ ಇದನ್ನೆಲ್ಲ ಮಾಡ್ಕೊಳ್ಳೋದು ನಮಗಾಗೆ ಹೊರತು ಅವ್ರಿಗಲ್ಲ. ಆಮೇಲೆ 99 ಭಾಗ ನಮ್ಮ ಜನದಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಿತೃಪಕ್ಷ ನಾವು ಮಾಡ್ತೀವಿ ಪಕ್ಷ ಮಾಡ್ತೀವಿ ಅಂತಂದ್ಬಿಟ್ಟು ಅವರ ಸಂಬಂಧಿಕರನ್ನೆಲ್ಲ ಕರೀತಾರೆ. ಆಮೇಲೆ ಮಾಂಸಾಹಾರ ಮಾಡ್ತಾರೆ, ಅದು ಅಷ್ಟು ಶ್ರೇಷ್ಠವಲ್ಲ. ಏನೇ ಇದ್ರೂ ಸಸ್ಯಾಹಾರ ಇರಬೇಕು ಮಾಡಬೇಕಷ್ಟೇ ಹೊರತು ಬಾಕಿಯಂತೆ ಏನು ಮಾಡಕೂಡ್ದು, ಆ ಥರ ಎಲ್ಲ ಮಾಡಬಾರ್ದು, ಅದು ಅಷ್ಟು ಶ್ರೇಯಸ್ಸಲ್ಲ. ಅವರು ಅಂತಾರೆ ನಮ್ಮ ಇದರಲ್ಲೆಲ್ಲ ನಾವು ಹಿಂದೆಲ್ಲ ನಾವು ಅವ್ರು ಏನು ತಿಂತಿದ್ವು ಅದನ್ನೆಲ್ಲ ಎಡೆ ಇಡಬೇಕು ಮನೆ ಮೇಲೆ ಇಡಬೇಕು ಹಾಗಂತಾರೆ. ಆ ಥರ ಅಲ್ಲ, ಅದು ಏನೇ ಆದ್ರೂ ನಾವು ಸಸ್ಯಾಹಾರ ಆಗಬೇಕು. ಮೊದಲು ಎಲ್ಲದಕ್ಕಿಂತ ಹೆಚ್ಚಾಗಿ ತರ್ಪಣ ಕೊಟ್ಟರೆ ಮಾತ್ರ ವರ್ಷಕ್ಕೆ ಒಂದು ಸತಿ ಅವ್ರಿಗೆ ಒಂದು ದಿವಸ ಅವ್ರಿಗೆ ಆ ದಿವಸದಲ್ಲಿ ಕೊಟ್ಟರೆ ಅವರು ತೃಪ್ತಿಪಟ್ಟು ಹೋಗ್ತಾರೆ ಅನ್ನೋಂಥ ವಿಚಾರ ಮನೆಯಲ್ಲಿ ಮಾಡೋದು ಇದಿಷ್ಟೇ ಸಾಕೆ ಹೊರತು ಬೇರೆ ಏನೂ ಬೇಕಾಗಿಲ್ಲ. ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯ ಪೂಜಾ ವಿಧಾನ ಅಥವಾ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ರಿ ಸರ್. ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆ ಎರಡರ ನಡುವೆ ವ್ಯತ್ಯಾಸ ಏನು ಸರ್? ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈ ಅಮಾವಾಸ್ಯೆ ಅಂತಂದ್ರೆ ಕಡೆ, ಅದು ಆ ಪಿತೃಪಕ್ಷದಲ್ಲಿ ಕಡೆಯ ದಿವಸ. ಅದರಿಂದ ಮಹಾಲಯ ಅಮಾವಾಸ್ಯ ಅಂತಿದೆಯಲ್ಲ, ಈ ಮಹಾಲಯ 15 ದಿವಸದಲ್ಲಿ ಅಮಾವಾಸ್ಯೆ ಪ್ರಾಮುಖ್ಯತೆ. ಆದ್ರಿಂದ ಈ ಇಷ್ಟು ದಿನದಲ್ಲಿ ಆಗದೆ ಹೋದ್ರೆ ಅಮಾವಾಸ್ಯೆ ದಿವಸನಾರು ಮಾಡು ಅನ್ನೋ ದೃಷ್ಟಿಯಿಂದ ಮಹಾಲಯ ಪಕ್ಷದಲ್ಲಾರು ಮಾಡ್ತೀವಿ ನಮ್ಗೆ ಇವತ್ತಾಗಲಿಲ್ಲ ಅಂತಾರೆ, ಆಮೇಲೆ ಮಾಡಿದ್ರೆ ಅಷ್ಟು ಪ್ರಯೋಜನ ಇಲ್ಲ. ಇದು ಬೇರೆ ಏನು ವ್ಯತ್ಯಾಸ ಇಲ್ಲ, ಎರಡು ಒಂದೇನೆ. ಅಂದ್ರೆ ಪೌರ್ಣಮಿಯಿಂದ ಹೌದು ಪೌರ್ಣಮಿ 15 ದಿನದಲ್ಲಿ ಯಾವತ್ತಾದ್ರೂ ಪಿತೃಪಕ್ಷನ ಮಾಡುವಂತ. ಹೌದು ಹೌದು, ಅಮಾವಾಸ್ಯೆ ಮುಗಿದ ನಂತರ ಮಾಡೋ ಅಮಾವಾಸ್ಯೆ ಇಲ್ಲ ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. 15 ದಿವಸ ಅವ್ರು ಅದಕ್ಕಾಗೇ ಮಾಡಿರೋದು, ಪಿತೃದೇವತೆಗಳಿಗೆ ಅವಾಗಲೇ ನೀವು ತರ್ಪಣಗಳನ್ನ ಮಾಡಿ ಹಾಗಂತ ಹೇಳಿರೋದು. ಸತ್ತೋರಿಗೆ ಈ ಪಿತೃಪಕ್ಷದಲ್ಲಿ ಮಾಡಬೇಕು ಅಂತ ಆಷಾಢ್ಯಾದಿ ಪಂಚಮಃ ಅಪರ ಪಕ್ಷ ಅಂತ ಯಾವಾಗ ಮಾಡಿದ್ರು, ಇವಾಗ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ಬರುತ್ತೆ, ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಬರುತ್ತೆ, ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬ ಬರುತ್ತೆ. ಹಿಂದೂ ಧರ್ಮದ ಪ್ರಕಾರ ಇಂಥ ಮಾಸದಲ್ಲಿ ಇಂಥ ಹಬ್ಬ ಬರುತ್ತೆ ಅಂತ ಮಾತ್ರ ನಾವು ತಿಳ್ಕೊಂಡಿದ್ದೀವಿ ಹೊರತು ಈ 15 ದಿವಸವೂ ಪಿತೃದೇವತೆಗಳಿಗೆ ನಾವು ತರ್ಪಣ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಆದ್ದರಿಂದ ಇದು ಈ 15 ದಿವಸದಲ್ಲಿ ಮಾಡೋದೇ ಸರಿ, ಆಮೇಲೆ ಮಾಡಿದ್ರೆ ಅದು ಅಷ್ಟು ಪ್ರಯೋಜನ ಅಲ್ಲ. ಯಾರೇ ಇದನ್ನು ಮಾಡಿ ಅವ್ರು ನಮ್ಮ ಇಷ್ಟ ಅಷ್ಟೇ ನಾವು ಮಾಡ್ಕೋತೀವಿ ಅಂದರೆ ಮಾಡ್ಕೋಬೇಕೇ ಹೊರತು ಪ್ರತಿ ಹಬ್ಬದಲ್ಲೂ ನಮ್ಮ ಇವ್ರಿಗೆ ಸತ್ಕೆಟ್ಟವ್ರಿಗೆ ಇದನ್ನಿಡ್ತೀವಿ ಎಡೆ ಇಡ್ತೀವಿ, ಇದು ತಪ್ಪು, ಇದು ಹಾಗೆ ಮಾಡಬಾರ್ದು. ವರ್ಷದಲ್ಲಿ ಈ ವರ್ಷದಲ್ಲಿ ಪ್ರತಿ ವರ್ಷನೂ ಬಂದೇ ಬರುತ್ತೆ, ಹಬ್ಬಗಳು ಹೇಗೆ ಬರುತ್ತೋ ಹಾಗೆ ಪಿತೃಪಕ್ಷ ಬರುತ್ತೆ. ಆ 15 ದಿವಸದಲ್ಲಿ ಮಾಡೋದೇ ಶ್ರೇಷ್ಠನೇ ಹೊರತು ಬಾಕಿ ದಿವಸದಲ್ಲಿ ಮಾಡಿದ್ರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಖಂಡಿತ ಸರ್. ಈ 15 ದಿನದ ಆಚರಣೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಇದರ ಪೂಜೆ ಸ್ವರೂಪ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈ ಎಲ್ಲ ಪೂಜಾ ವಿಧಾನಗಳನ್ನ ಮಾಡೋದ್ರಿಂದ ಏನು ಪ್ರತಿಫಲ ಸಿಗುತ್ತೆ ಸರ್? ಮೇಡಮ್, ನಾವಿವಾಗ ಹೇಗೆ ಅಂತಂದರೆ ಪ್ರತಿ ಹಬ್ಬಗಳಲ್ಲೂ ದೇವರಿಗೆ ಎಲ್ಲ ಆದಮೇಲೆ ನಮಸ್ಕಾರ ಮಾಡ್ತೀವಿ. ನಮಗೆ ಒಂದು ಒಳ್ಳೆ ಇದನ್ನು ಕೊಡಪ್ಪ, ನನ್ನ ಮನೆ ಚೆನ್ನಾಗಿರಲಿ, ನಮಗೆ ವ್ಯವಸಾಯ ವ್ಯಾಪಾರ ನಾವು ಅವ್ರವ್ರು ಏನೇನು ಕೆಲಸಗಳನ್ನು ಮಾಡಿರ್ತಾರೋ ಇದಕ್ಕೆಲ್ಲ ನಮ್ಗೆ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಕೇಳಿಕೊಂಡು ನಮಸ್ಕಾರ ಮಾಡ್ತಾರೆ. ಆವಾಗೇನು ಅಂತಂದರೆ ಪಿತೃದೇವತೆಗಳ ನಮಸ್ಕಾರ ಮಾಡಿದಾಗ ನಮ್ಮ ವಂಶ ಅಭಿವೃದ್ಧಿಯಾಗಲಿ, ನಿಮಗೆ ನಾವು ತರ್ಪಣ ಕೊಟ್ಟಂಥ ಒಂದು ಕಾಲದಲ್ಲಿ ಪಿತೃದೇವತೆಗಳು ಹರಸ್ತಾರೆ. ಏನು ಅಂತಂದರೆ ನಮ್ಮ ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ ಅಂತಂದರೆ ಆಶೀರ್ವಾದ ಮಾಡ್ತಾರಂತೆ ಪಿತೃದೇವತೆಗಳು, ಆ ಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು ಅಂತ ಹೇಳ್ತಾರೆ ಈ ಸಂಸ್ಕೃತ ಪದ. ಇದಕ್ಕೆ ಏನು ಅಂದರೆ ಆ ಚಂದ್ರಾರ್ಕ ಅಂದರೆ ಸೂರ್ಯ ಚಂದ್ರರಿರೋವರೆಗೂ ನಿಮ್ಮ ವಂಶ ಉದ್ಧಾರ ಆಗಲಿ ಅನ್ನೋ ಅಂಥ ಒಂದು ಮಾತನ್ನು ಪಿತೃದೇವತೆಗಳು ಹರಸ್ತಾರೆ. ಅದರಿಂದ ಇನ್ನು ಇದಕ್ಕಿಂತಲೂ ನಮ್ಮ ವಂಶ ಇನ್ನು ಮುಂದುವರಿಬೇಕಾದಿಲ್ಲ, ಇನ್ನು ಇಲ್ಲವೇ ಇಲ್ವಲ್ಲ, ಸೂರ್ಯ ಚಂದ್ರ ಯಾವತ್ತಿಗೂ ಇಲ್ಲ ಅನ್ನೋ ಹಾಗಿಲ್ಲ, ನಮ್ಮ ವಂಶನೂ ನಿರ್ವಂಶ ಆಗಲ್ಲ, ಚೆನ್ನಾಗಿರಲಿ ವಂಶ ಉದ್ಧಾರವಾಗಲಿ ಅಂತ ಈ ಥರ 15 ದಿವಸದಲ್ಲಿ ಅವ್ರಿಗೆ ತರ್ಪಣಗಳಾದಿಗಳನ್ನು ಕೊಟ್ಟಾಗ ಮಾತ್ರ ಅವ್ರಿಗೆ ತೃಪ್ತಿಯಿಂದ ಹರಸ್ಬಿಟ್ಟು ಹೋಗ್ತಾರೆ. ಅದೇ ಹೇಳದ್ನಲ್ಲ ವಂಶಾಭಿವೃದ್ಧಿ ರಸ್ತು ಅಂತ ಹೇಳಿದಾಗ ಇನ್ನೇನು ಬೇಕಾಗಿಲ್ಲ, ನಂಗೆ ಮಕ್ಕಳಿಲ್ಲ ಅಂತ ಹೇಳೋ ಹಾಗೇ ಇಲ್ಲ,
ವಂಶ ಉದ್ಧಾರವಾಗಲಿ ಅಂತಂದ ಮೇಲೆ ಮಕ್ಕಳು ಇದ್ದೇ ಇರ್ತಾರೆ, ಹಾಗೇ ಆಗತ್ತೆ. ಪಿತೃದೇವತೆಗಳಿಗೆ ಆ 15 ದಿವಸದಲ್ಲಿ ಪ್ರತಿ ದಿವಸ ಬರ್ತಾರಂತೆ, ಇವತ್ತು ಹಾಕ್ತಾರೇನೋ, ನಾಳೆ ನಮ್ಗೇನಾರೋ ಅನ್ನ ನೀರು ಹಾಕ್ತಾರೇನೋ ಅಂತ. ಯಾವತ್ತೂ ಹಾಕದೆ ಹೋದರೆ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಮಗೆ ಒಂದು ದಿವಸ ಅನ್ನ ಸಿಕ್ಕಲಿಲ್ವಲ್ಲ, ಹಸುವಾದಾಗ ನಮ್ಗೆ ಅನ್ನ ಸಿಕ್ಕಲಿಲ್ಲ ಅಂತ ಅವರ ಕೋಪ ಮಾಡ್ಕೊಂಡು ಹೋದಾಗ ನಮ್ಮ ವಂಶ ಉದ್ಧಾರ ಆಗಲ್ಲ. ಆದ್ದರಿಂದ ಈ 15 ದಿವಸದಲ್ಲಾದ್ರೂ ಅವ್ರಿಗೆ ಒಂದು ತರ್ಪಣದ ಮುಖಾಂತರ ಕಿರತರ್ಪಣವನ್ನು ಕೊಟ್ಟಾಗ ಅವರು ಊಟದ ಲೆಕ್ಕನೇ ಬರುತ್ತೆಯೇ ಹೊರತು ಅದು ಬೇರೆ ಏನೂ ಅಲ್ಲ. ಆವಾಗ ನಮ್ಮ ವಂಶ ಚೆನ್ನಾಗಿರಲಿ ಅಪ್ಪ ಅಂತ ಹರಿಸ್ತಾರೆ. ಇಷ್ಟೇ ಇದ್ರದ ಇದೇ ಹೊರತು ಇನ್ನೇನು ಹೆಚ್ಚಿನವಾದಂಥ ಪ್ರತಿಫಲ ಏನಿದೆ ಅದಷ್ಟೇ ಸಾಕಲ್ವೇ ನಮಗೆ. ನಮ್ಮ ವಂಶ ಉದ್ಧಾರ ಆಗಲಿ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು ಆವಾಗ. ಆದ್ದರಿಂದ ಇದನ್ನು ಮಾಡೋದು ಆ 15 ದಿವಸದಲ್ಲಿ ಮಾಡೋದು ಇನ್ನು ಬೇರೆ ಎಲ್ಲದಕ್ಕಿಂತ ಹಬ್ಬ ಮಾಡದೇ ಇದ್ರೆ ಬೇಡ. ಸತ್ತೋರಿಗೆ ಒಂದು ತರ್ಪಣ ಕೊಡೋದು ಮಾತ್ರ ಮರೆಯಬಾರ್ದು ನಮ್ಗೆ. ಯಾಕೆ ಅಂದರೆ ನಮ್ಮ ವಂಶ ಉದ್ಧಾರ ಆಗಲಿ ಅಂತ ಹರಸ್ಬಿಟ್ಟು ಹೋಗಿರ್ತಾರೆ, ಅವ್ರಿಗೊಂದು ತನ್ನ ಹಾಕದೆ ಹೋದರೆ ಹೇಗೆ ನಾವು. ಆದ್ದರಿಂದ ವರ್ಷಕ್ಕೊಂದು ಸರ್ತಿ ಈ ಥರ ಮಾಡೋದು ತುಂಬ ಒಳ್ಳೆಯದು. ಖಂಡಿತ ಸರ್, ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ಕೊನೆಯದಾಗಿ ಅಮಾವಾಸ್ಯೆಯ ಕುರಿತು ನಮ್ಮ ಜನಧ್ವನಿ ಕೇಳುಗರಿಗೆ, ಸಮುದಾಯದ ಜನತೆಗೆ ಏನಾದರೂ ಕಿವಿಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಪ್ರತಿಯೊಂದು ಹಬ್ಬಕ್ಕೂ ನಮಗೆ ಈ ಥರ ಹೇಗೆ ಆಚರಿಸ್ಬೇಕು ಏನು ಅಂತ ತಿಳ್ಕೊಂಡಿರೋವಂಥವ್ರು ಯಾರಿದ್ದಾರೆ ಅಥವಾ ಅವ್ರು ತಿಳಿದಿದ್ದನ್ನು ನಮ್ಗೆ ಹೇಳ್ತಾರೆ ಅನ್ನೋಂಥ ವಿಚಾರಗಳನ್ನು ನೀವು ನಡೆಸ್ಕೊಂಬಂದಿದ್ದೀರಿ ಜನಧ್ವನಿ ಸಿಬ್ಬಂದಿ ವರ್ಗ. ನಮಗೂ ಆ ಇನ್ನೊಂದು ಸತಿ ಅದನ್ನು ಜ್ಞಾಪಿಸ್ಕೊಂಡಂಗೆ ಆಗುತ್ತೆ. ತಿಳಿದು ವಿಚಾರ ಹೇಳೋದ್ರಲ್ಲಿ ಯಾವುದೇ ವಿಚಾರ ಆಗಲಿ ಒಬ್ರಿಗೆ ಹೇಳಿದಾಗಲೇ ಅದು ಚಾಲ್ತಿಗೆ ಬರೋದು. ನಾವೇ ತಿಳ್ಕೊಂಡು ಸುಮ್ಮನೆ ಮನೇಲೇ ಕೂತಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಎಲ್ರಿಗೂ ಹೇಳೋಕ್ಕಾಗದೇ ಇರೋದ್ರಿಂದ ನಮ್ಮಂಥವ್ರನ್ನ ಎಲ್ಲೋ ಇರ್ತೀವಿ ಎಲೆ ಮರೆಕಾಯಿ ಅಂತೆಲ್ಲ, ಹಾಗೆ ಇದ್ದವ್ರನ್ನ ಹುಡುಕೊಂಡು ಬಂದು ನೀವು ಎಲ್ರಿಗೂ ತಿಳುವಳಿಕೆ ಹೇಳಿಸೋವಂಥ ಕೆಲಸ ಮಾಡಿದಿರಿ. ಇದಕ್ಕೆ ಜನಧ್ವನಿ ಕಾರ್ಯಕ್ರಮದ ಎಲ್ರಿಗೂ ನನ್ನ ನಮಸ್ಕಾರಗಳು. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆಯ ಕುರಿತು ಹಿನ್ನೆಲೆ ಆಚರಣೆ ಮತ್ತು ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮಹಾಲಯ ಅಮಾವಾಸ್ಯೆಯ ಕುರಿತು ಪುರೋಹಿತರಾದ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಯುತ ಶಶಿಧರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.